ಸರ್ ನಾನು ಮಾತಾಡ್ತೀನಿ ಇರಿ ರಮಣ್ಣ ಒಂದ್ ನಿಮಿಷ ಅವ್ರಿಗೆ ಅರ್ಥ ಆಗತ್ತರ ಹೇಳೋಣ ಅಲ್ಲ ಕಣೋ 8000 ಸಂಬಳ ತಗೊಂಡು 1.5 ಲಕ್ಷ ಫೀಸ್ ಕಟ್ತೀನಿ ಅಂತಿದ್ಯಲ್ಲ ಎಷ್ಟು ಧೈರ್ಯ ಅಂದ್ರಿ ಬಂದ್ ಬಂದವ್ರನ್ನೆಲ್ಲ ಸೇರಿಸ್ಕೊಳಕ್ಕೆ ಇದನ್ನ ಧರ್ಮಛತ್ರ ಕೆಟ್ಟಿರ್ತೇನೋ ನಮ್ಮ ಮಗು ನಿಂತ ಶಾಲೆಯಲ್ಲಿ ಓದಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೀನಿ ಸರ್ ಆಸೆ ಇದ್ರೆ ಸಾಲದು ಕಣೋ ಅರ್ಹತೆನೂ ಇರಬೇಕು ನಿಮ್ಮಂತವ್ರ ಹತ್ರ ಮಾತಾಡಿ ನಾನು ಟೈಮ್ ವೇಸ್ಟ್ ಮಾಡ್ಕೊತಾ ಇದೀನಿ ಗೆಟ್ ಔಟ್ ಸರ್ ಅಗ್ಗೆಡಿ ಸರ್ ನಮ್ಮ ಜಮೀನ್ ಮಾರಿದ್ರೆ ಫೀಸ್ ಕಟ್ಬಿಡ್ತೀನಿ ಸರ್ ಹೌದು ನಿನ್ ಜಮೀನ್ ಮಾರಿ ದುಡ್ಡು ತಂದು ನನಗೆ ಕೊಡು ಆಮೇಲೆ ಅನ್ನ ತಿನ್ನಕ್ಕಿಲ್ಲ ಅಂತ ಹೋಗಿ ಫ್ಯಾನ್ಗೆ ನೇಣಾಕೋ ನಾನು ಕೋರ್ಟ್ ಕೇಸ್ ಅಂತ ಅಲಿತಾ ಇರ್ತೀನಿ ಬಿಡ ಸರ್ ಸರ್ ಪ್ಲೀಸ್ ಸರ್ ಸರ್ ನನ್ನ ತಾಳಿ ನಿಟ್ಕೊಂಡು ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಸರ್ ಏಯ್ ಇದು ನೀನು ಸ್ಕೂಲ್ ಅನ್ಕೊಂಡಿದ್ಯೋ ಗಿರಿ ಅಂಗಡಿ ಅನ್ಕೊಂಡಿದ್ಯೋ ಪುಟ್ಟಿ ನೀನ್ ಯಾಕೆ ಬರಕ್ ಹೋದೆ ಒಂದ್ 5 ನಿಮಿಷ ಅಲ್ಲೇ ಕುತ್ಕೋ ಸಾಹೇಬ್ರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಏನ್ರಿ ಎಲ್ಲ ಸೇರ್ಕೊಂಡು ನಾಟ್ಕಾಡ್ತಾ ಇದ್ದೀರಾ ನಿಮ್ಮಂತವ್ರಿಗೆ ಇಂತ ಸ್ಕೂಲಲ್ಲಿ ಅಡ್ಮಿಷನ್ ಬೇರೆ ಕೇಳು ರೇ ರಮಣ್ಣ ಇಬ್ರು ಕರ್ಕೊಂಡು ಆಚೆ ಹೋಗ್ರಿ ನಮ್ ತವ ದುಡ್ಡಿರ್ಲಿಲ್ಲ ಅದಕ್ಕೆ ಅವರು ಸ್ಕೂಲ್ಗೆ ಸೇರ್ಸ್ಕೊಳ್ಳಿಲ್ಲ ಅಷ್ಟೇ ತಾನೇ ರೀ ನಮ್ಮಂತವ್ರ ಆಸೆ ಯಾವತ್ತೂ ಬಡತನದ ಗೆರೆ ದಾಟಲ್ಲ ಕಣ್ರಿ ರೀ ನಾಳೆನೆ ಗೌರ್ಮೆಂಟ್ ಸ್ಕೂಲ್ ಅರ್ಜಿ ತಗೊಂಡ್ ಬನ್ನಿ ಸರ್ಕಾರ ಬದಲಾಯಿಸಿ ಸೌಲಭ್ಯಗಳು ಬದಲಾಗುತ್ತದೆ ನಮ್ಮಂತ ಬಡವ್ರಿಗೆ ದೇವ್ರಿಲ್ಲ ಬಿಡಿ ತಂದರೆ ಜೆಡಿಎಸ್ ಪಕ್ಷನ ಆಧುನಿಕವಾಗುವುದು ನಿಮ್ಮ ಶಿಕ್ಷಣ ಏನಂದೆ ನೀನು ಏನಂದೆ ನಾನು ನಮ್ಮಂತ ಬಡವ್ರಿಗೆ ದೇವ್ರಿಲ್ಲ ಅಂದೆ ಇದಾರೆ ಕಣೆ ನಮ್ ಕುಮಾರಣ್ಣ ಇದಾರೆ ನೋಡಿಲಿ ನಮ್ ಕುಮಾರಣ್ಣ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೈಟೆಕ್ ಮಾಡ್ತಾರಂತೆ ಹೌದಾ ಈ ಸಲ ಏನಾದ್ರೂ ಪ್ರಾದೇಶಿಕ ಪಕ್ಷ ಬಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ಗಿಂತ ಅದ್ಭುತವಾದಂತ ಎಜುಕೇಶನ್ ನಮ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸಿಗುತ್ತಂತೆ ಹೌದಾ ಸತ್ಯನಾ ಸತ್ಯ ಕಣಮ್ಮ ಮಣ್ಣಿನ ಮಕ್ಕಳಿಗೆ ಅವರೇ ದೇವ್ರ ಕಣಪ್ಪ ಅಷ್ಟೇ ಯಾಕೆ ನಮ್ಮಂತ ವಯಸ್ಸಾದವ್ರಿಗೆ ತಿಂಗಳ ತಿಂಗಳ ಪಿಂಚಣಿ ಬರಂಗ್ ಮಾಡಿದವರು ಅವರೇ ಕಣಪ್ಪ ಹೌದು ರೀ ಸಾರಾಯಿ ನಿಷೇಧ ಮಾಡಿದ್ರು ಲಾಟ್ರಿ ನಿಷೇಧ ಮಾಡಿದ್ರು ಎಷ್ಟೋ ಜನ ರೈತರ ಸಾಲ ಮನ್ನಾ ಮಾಡಿದ್ರು ಹುಟ್ಟಿ ನಾವ್ ಅನ್ಕೊಂಡಂಗೆ ನೀನ್ ದೊಡ್ಡ ಸ್ಕೂಲಲ್ಲಿ ಓದ್ತ್ಯಾ ನಮ್ ಕುಮಾರಣ್ಣ ಮಾಡ್ತಾರೆ ನಮ್ ಕುಮಾರಣ್ಣ ಖಂಡಿತ ಮಾಡ್ತಾರೆ ನಮ್ ಸ್ಕೂಲಲ್ಲಿ ಡಿಗ್ನಿಫೈಡ್ ಆಗಿರೋರ್ನ ಮಾತ್ರ ಸೇರಿಸ್ಕೊಳ್ಳೋದು ಶೋರ್ ನಮ್ಗೆ ದುಡ್ಡಲ್ ಬಡತನ ಇರ್ಬೋದು ಆದ್ರೆ ನಿಮ್ಗೆ ಮನುಷ್ಯತ್ವದಲ್ಲೇ ಬಡತನ ಇದೆ ನನ್ ಮಗಳಿಗೆ ಒಳ್ಳೆ ಶಿಕ್ಷಣ ಕೊಡ್ಸೇ ಕೊಡಿಸ್ತೀನಿ ಶಿಕ್ಷಣದ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಆಗಲಿದೆ ನಿಮ್ಮ ಮತವನ್ನ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ನೀಡಿ
ಬನ್ನಿ, ಪ್ರತಿ ಮನೆಯಲ್ಲೂ ಏಕತೆಯ ಜೊತೆ ಶಿಕ್ಷಣದ ದೀಪ ಹಚ್ಚೋಣ.